ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಮ್ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಆಧಾರ್ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ತನಕ ಒಂದು ಸಾಲ ಸೌಲಭ್ಯವನ್ನು ನೀಡಲು ಒಂದು ಅರ್ಜಿಯನ್ನು ಆಹ್ವಾನ ಮಾಡಿರ್ತಕ್ಕಂಥದ್ದು ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಯಾರ್ಯಾರು ಯಾವ ಒಂದು ದಾಖಲಾತಿಗಳು ಬೇಕು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಏನು ಒಂದು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ವತಿಯಿಂದ ಏನು ಒಂದು ಬೆಂಗಳೂರು ಗ್ರಾಮಾಂತರ ಒಂದು ಜಿಲ್ಲಾ ವ್ಯಾಪ್ತಿಯಲ್ಲಿರುವ ವಿಕಲಚೇತನರಿಗೆ ಒಂದು ಸ್ವಯಂ ಉದ್ಯೋಗವನ್ನು ಕಲ್ಪಿಸಿ ಕೊಡಲು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂದು ಆಧಾರ್ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ತನಕ ಒಂದು ಸಾಲ ಸೌಲಭ್ಯವನ್ನು ಒದಗಿಸುತ್ತಿದ್ದು ಇದರಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೂಡ ಇರತಕ್ಕಂಥದ್ದು ಏನು ಈ ಒಂದು ಸಹಾಯಧನ ಇಲಾಖೆ ಬರಿಸತಕ್ಕಂಥದ್ದು ಈ ಹಿಂದೆ ಆನ್ಲೈನ್ ಮೂಲಕ ಏನು ಅರ್ಜಿಗಳನ್ನು ಸಲ್ಲಿಸಿರುವ ಒಂದು ಎಲ್ಲ ವಿಕಲಚೇತನರು ಮತ್ತು ಅರ್ಹ ವಿಕಲಚೇತನರು ಒಂದು ಈ ಕೆಳಗಂಡ ದಾಖಲಾತಿಗಳನ್ನು ಸಲ್ಲಿಸುವ ಮೂಲಕ ಏನು ಜಿಲ್ಲೆಯಲ್ಲಿ ಕೆಲವು ವಿಕಲಚೇತನರು ಒಂದು ಆನ್ಲೈನು ಅರ್ಜಿಯನ್ನು ಸಲ್ಲಿಸಿರುವುದು ಕಂಡು ಬಂದಿರತಕ್ಕಂಥದ್ದು ಆದರೆ ಆನ್ಲೈನ್ನ ಒಂದು ತಾಂತ್ರಿಕ ಒಂದು ಸಮಸ್ಯೆಯಿಂದ ವಿಲೇ ಆಗದ ಏನು ಅರ್ಜಿಗಳು ಉಳಿದಿದ್ದವು ಅಂತಹ ಒಂದು ಅರ್ಜಿಗಳಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಮುಕ್ತಾಯಗೊಳ್ಳುವ ನೆಲೆಯಲ್ಲಿ ಆ ಅರ್ಜಿಗಳನ್ನು ವಿಲೇ ಮಾಡುವ ಒಂದು ಸಮಯ ಅಭಾವ ಇರುವುದರಿಂದ ಏನೋ ಒಂದು ಪ್ರಸ್ತುತ ಸಾಲಿನಲ್ಲಿ ಭೌತಿಕವಾಗಿ ಆಫ್ಲೈನ್ ಮೂಲಕ ವಿಲೇ ಮಾಡಲಾಗ್ತಕ್ಕಂಥದ್ದು ಏನೋ ಫಲಾನುಭವಿಗಳಿಗೆ ಏನೇನು ಒಂದು ಅರ್ಹತೆಗಳಿರಬೇಕಪ್ಪ ಅನ್ನೋದಾದರೆ ಫಲಾನುಭವಿಗಳು ಏನಿರ್ತಾರೆ ಅವರು ಒಂದು ನಲವತ್ತು ಅಥವಾ ಅದಕ್ಕಿಂತ ಹೆಚ್ಚು ಅಂಗವಿಕಲತೆಯನ್ನು ಇರತಕ್ಕದ್ದು ಅಂಗವಿಕಲರಾಗಿರಬೇಕು ಮತ್ತು ವಾರ್ಷಿಕ ಆದಾಯ ಏನಿರುತ್ತೆ ಅವರು ಒಂದು ಗ್ರಾಮೀಣ ಪ್ರದೇಶದವರಾದರೆ ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಮೀರಿರಬಾರ್ದು ಅದೇ ಒಂದು ಪಟ್ಟಣ ಪ್ರದೇಶ ಸಿಟಿ ಆಗಿದ್ದರೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನು ಮೀರಿರಬಾರದು ಅರ್ಜಿದಾರರು ಕನಿಷ್ಠ ಹತ್ತು ವರ್ಷಗಳಿಂದ ಒಂದು ಕರ್ನಾಟಕ ರಾಜ್ಯದಲ್ಲಿ ವಾಸವಾಗಿರಬೇಕು ಅರ್ಜಿದಾರರು ಬ್ಯಾಂಕ್ಗಳಿಗೆ ಹಾಗೂ ಸರ್ಕಾರಕ್ಕೆ ಹಿಂದೆ ಒಂದು ಸುಸ್ತಿದಾರರಾಗಿರಬಾರದು ಬ್ಯಾಂಕ್ಗಳಿಂದ ಬೇಬಾಕಿ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು ಫಲಾನುಭವಿಗಳು ಕನಿಷ್ಠ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿರಬೇಕು ಏನು ಲಗತ್ತಿಸಬೇಕಾದ ಯಾವ ದಾಖಲಾತಿ ಪ್ರತಿಗಳೇನೇನು ಲಗತ್ತಿಸಬೇಕು ಅನ್ನೋದಾದರೆ ಅಂಗವಿಕಲತೆ ಹೊಂದಿರುವ ಬಗ್ಗೆ ಒಂದು ಸಂಬಂಧಪಟ್ಟ ವೈದ್ಯಕೀಯ ದೃಢೀಕರಣ ಪತ್ರ ಏನಿರುತ್ತೆ ಸರ್ಟಿಫಿಕೇಟ್ ಅದನ್ನು ಹಾಕಬೇಕಾಗುತ್ತೆ ಮತ್ತು ಯು ಡಿ ಐ ಡಿ ಕಾರ್ಡ್ ಕೂಡ ಜಿರಾಕ್ಸ್ ಪ್ರತಿ ಹಾಕಬೇಕಾಗುತ್ತೆ ಮತ್ತು ಈ ಹಿಂದೆ ಏನು ಎನ್ ಎಚ್ ಎಫ್ ಡಿ ಸಿ ಹಿಂದುಳಿದ ಅಭಿವೃದ್ಧಿ ನಿಗಮ ಅಲ್ಪಸಂಖ್ಯಾತರ ಇಲಾಖೆ ಏನಿದೆ ಅದು ಅಥವಾ ಯಾವುದೇ ಒಂದು ಸರಕಾರ ಸಂಘ ಸಂಸ್ಥೆಗಳಿಂದ ಏನಿದೆ ಸಾಲವನ್ನು ಸೌಲಭ್ಯವನ್ನು ಪಡೆದಿರಬಾರ್ದು ಬ್ಯಾಂಕ್ ಪಾಸ್ಬುಕ್ ನಕಲು ಪ್ರತಿ ಬೇಕಾಗ್ತಕ್ಕಂಥದ್ದು ಮತ್ತು ಆಧಾರ್ ಕಾರ್ಡ್ ನಕಲು ಪ್ರತಿಗಳನ್ನು ಲಗತ್ತಿಸಬೇಕಾಗುತ್ತೆ ಈ ಒಂದೆಲ್ಲ ದಾಖಲಾತಿಗಳನ್ನು ಅವರು ಲಗತ್ತಿಸಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಏನು ಒಂದು ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ಒಂದು ಪುರಸಭೆ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏನು ಯು ಆರ್ ಡಬ್ಲ್ಯೂ ಹಾಗೂ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಮ್ ಆರ್ ಡಬ್ಲ್ಯೂ ಏನಿದ್ದಾರೆ ಅವರು ಒಂದು ನಿಗದಿತ ಅರ್ಜಿಯನ್ನು ಅವರ ಕಡೆಗಿಂತ ಪಡೆದು ಆ ಒಂದು ಅರ್ಜಿಯನ್ನು ಫಿಲ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹೆಚ್ಚಿನ ಮಾಹಿತಿಗಾಗಿ ಒಂದು ಏನು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ ಇರ್ಬೋದು ಮತ್ತು ಎ ಆರ್ ಡಬ್ಲ್ಯೂ ಇವರನ್ನು ಸಂಪರ್ಕಿಸಿ ಸಂಪೂರ್ಣ ಮಾಹಿತಿಯನ್ನು ತಿಳಿಬಹುದಾಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ